ಏನಂತೆ? ಕಾವೇರಿ ಅವ್ರೆ, ಯಾಕ್ರಿ ಇಷ್ಟು ಓಡ್ತಿದ್ದೀರ ನೀವು? ಅದು ಬೇರೆ, ಇವತ್ತು ಇಷ್ಟು ಲವ್ ಲವ್ ಕೇಳಿದೀರ ಅಲ್ವಾ ಸರ್? ನಿಮಗೂ ಹಂಗೆ ಅನ್ನಿಸ್ತಾ ಇದೆ ಅಲ್ವಾ? ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂದರೆ ಅದನ್ನು ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸರ್. ಈ ಸಲ ಹಬ್ಬಕ್ಕೆ ಯಾರ ಅಡೆತಡೆನೂ ಇಲ್ಲ ಸರ್. ನಮ್ಮದೇ ಸಾಮ್ರಾಜ್ಯ, ಅಲ್ಲ ನಂದೇ ಸಾಮ್ರಾಜ್ಯ. ಆದರೂ ಸಿಸ್ತಿರ್ಬೇಕಾಯ್ತು ರೀ. ಅಯ್ಯಾ, ಏನ್ ಸರ್ ನೀವು, ನಿಮ್ ಅಕ್ಕ ಇಲ್ಲ ಅಂತಾನೆ ನಾನು ಇಷ್ಟೊಂದು ಖುಷಿಯಾಗಿರೋದು. ನೀವ್ ನೋಡಿದ್ರೆ ಅವ್ರು ಬರ್ಬೇಕು ಅಂತೀರ. ಎಲ್ರಿಗೂ ಹಪ್ಪ ಮಾಡೋ ಅದೃಷ್ಟ ಇರಲ್ಲ. ಅನಿಕ ಅವರು ಬರಲ್ಲ ಅಂತ ಹೇಳಾಗಿದೆ. ಅವ್ರೇನಾದ್ರು ಇದ್ದಿದ್ರೆ ನಾನು ಇಷ್ಟೊಂದು ಮೆರೆಯೋದಕ್ಕೆ ಆಗ್ತಿತ್ತ? ಏಯ್, ಏನೇ ಮಾತಾಡ್ತಿದ್ಯ ನೀನು? ಅತ್ತೆ, ಎಲ್ಲಿ ಇದ್ದು ನಮ್ಮ ಮಾತನ್ನ ಕತ್ ಕೇಳಿಸ್ಕೋತಾ ಇದ್ರ? ನಂಗೆ ಗೊತ್ತೇ ಆಗಿಲ್ಲ. ನನ್ನ ಮಗಳು ಇಲ್ಲ ಅಂತ ಖುಷಿ ಪಡ್ತಾ ಇದೀಯಾ? ಅವಳು ಇಲ್ಲ ಅಂದ್ರೆ ನಿಂದೇ ಸಾಮ್ರಾಜ್ಯನಾ? ಹೌದಲ್ವಾ ಅತ್ತೆ, ಅವ್ರು ಇಲ್ಲಿದ್ದಾಗ ಯಾವತ್ತಾನೆ ನನ್ನ ಜೊತೆ ಚೆನ್ನಾಗಿ ಮಾತಾಡಿದ್ದಾರೆ? ನೀವೇ ಹೇಳಿ. ತಮ್ಮನ ಹೆಂಡತಿ ಅಂತ ನಂಗೆ ಹತ್ರ ಆಗ್ಬೇಕಾಗಿತ್ತು, ಅದನ್ನ ಬಿಟ್ಟು ತಮ್ಮನಿಂದನೇ ದೂರ ಆಗ್ತಿದ್ದಾರೆ, ಇದು ತಪ್ಪಲ್ವಾ? ಅವಳು ನಿನ್ನ ಸರಿಯಾಗಿ ಟ್ರೀಟ್ ಮಾಡ್ತಾ ಇದ್ದಾಳೆ, ಯಾಕೆಂದ್ರೆ ನಾವು ಯಾರು ನಿನ್ನ ಒಪ್ಕೊಂಡೇ ಇಲ್ಲ. ಅದೇ ಅತ್ತೆ, ಅನಿಕ ಅವರು ನನ್ನ ಒಪ್ಕೊಂಡಿದ್ದಿದ್ರೆ ಈಗ ಹಬ್ಬಕ್ ಬರ್ತೇ ಇರೋ ಪ್ರಮೇಯನೆ ಇರ್ತಾ ಇರ್ಲಿಲ್ಲ. ಅವ್ರು ಒಪ್ಕೊಂಡಿಲ್ಲ ನೋಡಿ, ಅದಕ್ಕೆ ಇಲ್ಲಿಗೆ ಬರೋದಕ್ಕೆ ಭಯ. ಅದು ಅಲ್ಲದೆ ಈ ಮನೆ ಸೊಸೆ ನಾನು, ಏನಾದ್ರೂ ಅಂದ್ಬಿಡ್ತೀನೇನೋ ಅನ್ನೋ ಭಯ. ಯಾರಿಗೆ ಭಯ? ನನ್ನ ಮಗಳು ನಿನಗ್ಯಾಕೆ ಹೆದರ್ಕೋಬೇಕು? ನೋಡ್ತಾ ಇರು, ನನ್ನ ಮಗಳು ಬಂದೇ ಬರ್ತಾಳೆ. ಚೆನ್ನಾಗಿ ಹೇಳಿದ್ರಿ ಅತ್ತೆ, ನಾವಿಬ್ರು ಮನೆಗೆ ಹೋಗಿ ಕರೆದ್ರೇನೆ ಬರಲ್ಲ ಅಂದ್ರು, ಅದನ್ ಬಿಟ್ಟು ನೀವೀಗ ಕರೆ ಮಾಡಿ ಹತ್ತು ಕರೆದ್ರೆ ಬಂದ್ಬಿಡ್ತಾರಾ? ನಿಮ್ ಮಗಳ ಮನ್ಸು ಕಲ್ಲು ಅತ್ತೆ, ನೋಡ್ತಾ ಇರಿ ಅವರು ಬರಲ್ಲ. ಇದೇ ಮಾತಾ? ಪಕ್ಕ. ಇದೇನತ್ತೆ, ಇಷ್ಟು ವರ್ಷದಿಂದ ನಿಮ್ ಮಗಳ ನೋಡ್ತಿದ್ದೀರಾ, ನಿಮ್ಕಿಂತ ನಾನೇ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಅತ್ತೆ, ಬೇಕಾದ್ರೆ ನೀವೇ ಪರೀಕ್ಷೆ ಮಾಡಿ ನೋಡಿ, ಅವ್ರು ಜಪ್ಪ ಅಂದ್ರು ಬರಲ್ಲ. ಇದನ್ನ ಸವಾಲ್ ಅನ್ಕೊಳ್ಳಿ. ಏಯ್, ಕಾವೇರಿ ಅವರೇ, ನೀವು ಸುಮ್ಮನೆ ಬನ್ರಿ. ಕಾವೇರಿ